ಹಾಯ್, ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾವು ಹಲಸಿನ ಎಲೆಯದ್ದು ಗುಂಡ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ನಾವು ಈ ಮಂಗಳೂರು ಕಡೆಯೆಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಆಮೇಲೆ ಚೌತಿಗೆಲ್ಲ ಜಾಸ್ತಿ ಇದನ್ನೇ ಮಾಡ್ತೇವೆ. ಇದು ಬಿಟ್ಟರೆ ಮೂಡೆ ಮಾಡ್ತೇವೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನಬೇಳೆ ತಗೊಂಡಿದ್ದೇನೆ. ನಾನು 1 ಕಪ್ ಉದ್ದಿನಬೇಳೆಗೆ 3 ಕಪ್ ಅಕ್ಕಿ ಥರ ಹಾಕ್ಕೊತಿದ್ದೇನೆ. ಹಾಗೆ ನಾನಿಲ್ಲಿ 1 ಕಪ್ ಉದ್ದಿನಬೇಳೆ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ನೆನೆಸಿಟ್ಕೊಬೇಕು. ಇದು ನಾನು ತಗೊಂಡಿರೋ ಅಕ್ಕಿ ಸ್ಟೋರಲ್ಲೆಲ್ಲ ಸಿಗ್ತದಲ್ಲ, ಅದೇ ಅಕ್ಕಿ, ಸ್ಟೋರಲ್ಲಿ ಸಿಗುವಂತಹ ಹಸಿ ಅಕ್ಕಿ, ಅದನ್ನೇ ಯೂಸ್ ಮಾಡ್ತಿದ್ದೇನೆ ನಾನು. ಹಾಗೆ ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು. ಹಾಗೆ ಇದನ್ನು ನಾನು ಬೆಳಿಗ್ಗೆನೇ ನೆನೆಸಿಡ್ತಾ ಇದ್ದೇನೆ. ಇವಾಗ ಸಂಜೆ ನೋಡಿ, ಸಂಜೆ ಆಗ್ತಾ ನೋಡಿ, ಉದ್ದಿನಬೇಳೆ ನಾವು ಹಾಕಿದ್ರೆ ಡಬಲ್ ಆಗಿರ್ತದೆ. ಹಾಗೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಅವಲಕ್ಕಿನ ಕೂಡ ತೊಳೆದು ಗ್ರೈಂಡ್ ಮಾಡ್ಕೊತಿದ್ದೇನೆ. ಇವಾಗ ಮೂರನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇವಾಗ ಬೆಳಿಗ್ಗೆ ತನಕ ಅದು ಚೆನ್ನಾಗಿ ಉಬ್ಬಿರ್ತದೆ ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ನಾವು ಇಡ್ಲಿ ಪಾತ್ರೆನ ಸೇಮ್ ಇಡ್ಲಿ ಮಾಡೋ ಥರನೇ ಇಡ್ಲಿ ಪಾತ್ರೆಗೆ ಒಳಗೆ ನೀರು ಹಾಕಿ ಸ್ವಲ್ಪ ಬಿಸಿಯಾಗಲಿಕ್ಕೆ ಬಿಟ್ಟು ಆಮೇಲೆ ಈ ಗುಂಡ ನಾವು ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಒಂದೊಂದಕ್ಕೇ ಫುಲ್ ತುಂಬಿಸ್ಬೇಡಿ, ಅದು ಉಬ್ಬುತ್ತದಲ್ಲ. ಹಾಗಾಗಿ ಗುಂಡಕ್ಕೆ ನಾವು ಮಾಡಿ ಇಟ್ಕೊಂಡಿರುವಂಥ ಹಿಟ್ಟು ಇದೆಯಲ್ಲ ಅದನ್ನು ಹಾಕ್ಕೊಬೇಕು. ನಾನು ಇದು ಸೌಟಲ್ಲಿ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಒಂದು ಗ್ಲಾಸ್ ಏನಾದರೂ ತಗೊಂಡು ಈ ಥರ ಹಾಕ್ಕೊಂಡ್ರೆ ನೋಡಿ ಇವಾಗ ಈಸಿ ಆಗ್ತದೆ. ಈ ಥರ ಗುಂಡನ್ನು ನಾವು ಎಲ್ಲ ಎಷ್ಟು ಬೇಕು ಅಷ್ಟು, ಒಂದು ಮುಕ್ಕಾಲಷ್ಟು ನಾವು ಹಿಟ್ಟನ್ನು ಹಾಕಿ ಬೇಯಕ್ಕೆ ಬಿಡಬೇಕು. ಬೇಯಕ್ಕೆ ಮಾತ್ರ ಒಂದು 1.25 ಗಂಟೆ ಹಿಡಿತದೆ. ಚೆನ್ನಾಗಿ ಬೇಯಬೇಕಲ್ಲ, ತುಂಬ ಹಿಟ್ಟಿರೋದ್ರಿಂದ ಚೆನ್ನಾಗಿ ಬೇಯಬೇಕಲ್ಲ. ಆಮೇಲೆ ನೀವು ಬೆಂದ ಮೇಲೆ ಕೂಡ ಹೇಗೆ ಬೆಂತು ಅಂತ ನೋಡೋದಿದ್ದರೆ ಒಂದು ಕೋಲೇನಾದರೂ ಹಾಕಿ ನೋಡಿ, ಅಥವಾ ಸ್ಪೂನ್ ಏನಾದರೂ ಹಾಕಿ ನೋಡಿ ಈ ಥರ, ಅವಾಗ ಗೊತ್ತಾಗ್ತದೆ ನಿಮಗೆ ಬೆಂತ ಇಲ್ವಾ ಅಂತ. ಕೈಗೆ ಅಂಟ್ತಾ ಇದ್ದರೆ ಬೆಂದಿಲ್ಲ ಅಂತ ಅರ್ಥ. ಇದು ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು. ಹಾಗಾಗಿ ಬೇಯಕ್ಕೆ ಇವಾಗ ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಾಯಿತು. ಇಷ್ಟೇ, ಗುಂಡ ರೆಡಿ ಆಯಿತು. ಹಬ್ಬಕ್ಕೆ ಎಲ್ಲ ಇದು ಚೆನ್ನಾಗಿರ್ತದೆ, ಈಸಿ ಕೂಡ. ಪಾತ್ರೆ ಎಲ್ಲ ತೊಳಿಬೇಕಂತ ಇರುವುದಿಲ್ಲ ಜಾಸ್ತಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.